ಯಾಕೆ ಅವಳು ಒಟ್ಟಿಗೆ ಕೂತದ್ದು? ಗಾಡಿ ನಾನು ಬಿಡ್ಬೇಕಿತ್ತಲ್ಲ. ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ. ಕುಂದಾಪುರದ ನೆಲದಲ್ಲಿ ಚಿತ್ರೀಕರಣಗೊಂಡ ಕಾಂತಾರ ಸಿನಿಮಾ ಎಲ್ಲೆಡೆಯೂ ಭಾರಿ ಸದ್ದು ಮಾಡ್ತಾ ಇದೆ. ನಮ್ಮ ನೆಲದ ಸಂಸ್ಕೃತಿ, ಸಂಪ್ರದಾಯ, ಮಾನವ ಪ್ರಕೃತಿಯ ಸಂಘರ್ಷ ಎಲ್ಲವನ್ನ ಭಿನ್ನವಾಗಿ ತೆರೆಯ ಮೇಲೆ ತಂದು ದೇಶವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದೆ ಕಾಂತಾರ. ಈ ಸಿನಿಮಾದಲ್ಲಿ ನಾಯಕ ಶಿವ ಹಾಗೂ ನಾಯಕಿ ಲೀಲಾಳ ಪ್ರೇಮ ಪ್ರಸಂಗದ ನಡುವೆ ಕಾಮನ್ ಆಗಿ ಇದ್ದುದೆಂದರೆ Yamaha RX 100 ಬೈಕ್. ಈ ಓಲ್ಡ್ ಮಾಡೆಲ್ ಬೈಕ್ ಇಡೀ ಸಿನಿಮಾದಲ್ಲಿ ನಾಯಕನ ಸುತ್ತಾಟದಲ್ಲಿಯೂ ಕಾಣಿಸ್ಕೊಂಡಿತ್ತು. ಇಷ್ಟು ಹಳೆಯ ಬೈಕನ್ನು ಎಲ್ಲಿಂದ ತಂದ್ರಪ್ಪ ಎಂಬ ಸಹಜ ಕುತೂಹಲ ಪ್ರೇಕ್ಷಕರಿಗೂ ಇತ್ತು. ಕುಂದಾಪುರ .com ಇಂದು ಬೈಕಿನ ನಿಜವಾದ ಓನರ್, ಕುಂದಾಪುರದ ವ್ಯಾಪಾರಿ ಹಾಲಾಡಿ ಅನಂತ್ ಕಾಮತ್ ಅವರನ್ನ ಭೇಟಿಯಾಗಿ ಅವರ ನೆಚ್ಚಿನ ಬೈಕ್ ಕಾಂತಾರ ಸಿನಿಮಾದಲ್ಲಿ ಕಾಣಿಸ್ಕೊಂಡದ್ದು ಹೇಗೆ ಎಂಬುದರ ಬಗ್ಗೆ ಮಾತನಾಡಿಸಿತು. ಸರ್ ನಮಸ್ತೆ, ರಿಷಬ್ ಶೆಟ್ಟಿ ಅವರು ಬೈಕಿಗಾಗಿ ನಿಮ್ಮನ್ನ ಸಂಪರ್ಕ ಮಾಡಿದ್ರ? ರಿಷಬ್ ಶೆಟ್ಟಿ ಅವರು ಒಮ್ಮೆ ನಮ್ಮ ಅಂಗಡಿಗೆ ಬಂದಿದ್ರು. ಅವರು ನಮ್ಮ ಅಂಗಡಿಗೆ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಯ ಫ್ರೆಂಡ್ ಒಬ್ರು ಅವರ ಫ್ರೆಂಡ್ ಆಗಿದ್ರು, ಹಾಗೆ ಅವರ ರಿಲೇಷನ್ ಆಗಿದ್ರು. ಅವರು ಬಂದು ಕೇಳಿದಾಗ ನಾನು ರಿಷಬ್ ಶೆಟ್ಟಿರನ್ನು ನೋಡಿ ಅವರಿಗೆ ನನ್ನ ಬೈಕ್ ತೋರಿಸಿದೆ. ಅವರು ಇದಾಗ್ಬೋದು, ಇದು ಸಾಧಾರಣ 90s ಕತೆಗೆ ಹೊಂದುತ್ತದೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅವರಲ್ಲಿ ಸಂತೋಷದಿಂದ ಒಪ್ಪಿಕೊಂಡು ನನ್ನ ಬೈಕನ್ನು ಕೊಟ್ಟಿದ್ದೇನೆ. ನಿಮ್ಮ ಕಲೆಕ್ಷನ್ನಲ್ಲಿರುವ RX 100 ಬೈಕನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ರಿಷಬ್ ಶೆಟ್ಟರು ನಮ್ಮ ಹತ್ರ ಬಂದು ನನ್ನ ಒಂದು 2-3 ಬೈಕ್ಗಳನ್ನು ನೋಡಿ ಇದನ್ನು ಚೂಸ್ ಮಾಡಿದರು, ಹಾಗೂ ಇದು ಅವರ ರಿಕ್ವೈರ್ಮೆಂಟಿಗೆ ಸರಿಯಾಗಿ ಇತ್ತು. ಆದ್ದರಿಂದ ನಾನು ಇದನ್ನು ಕೊಟ್ಟಿದ್ದೇನೆ ಅವರಿಗೆ. ಹಾಗೂ ಸಿನಿಮಾದಲ್ಲಿ ನಿಮ್ಮ ನೆಚ್ಚಿನ ಬೈಕನ್ನು ನೋಡಿ ಏನನ್ನಿಸ್ತು? ನನ್ನ ಬೈಕ್ ನೋಡಿ ನನಗೆ ಅತ್ಯಂತ ಖುಷಿಯಾಗಿದೆ, ಹಾಗೂ ಅದು ನನ್ನ ಆ ಪಿಕ್ಚರ್ ತುಂಬ ಹಿಟ್ ಆದ್ರಿಂದ ಅದು ನನ್ನ ಬೈಕ್ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಸಂತೋಷ ಪಡ್ತೇನೆ. ರಿಷಬ್ ಶೆಟ್ಟರಿಗೆ ಸಹ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರೂ ಹೋದಾಗೆಲ್ಲ ಆರಿಸಿ ಆರಿಸಿ ಕೇಳಿ ಎಲ್ಲರೂ ಕ್ಯಾರೆಕ್ಟರ್ ದೇವರು ಮುಂದೆ ಬಂದರು.